ಕುಂಕುಮ ಸೌಭಾಗ್ಯವತಿಯಾಗಬೇಕೆಂದು ಕನಸು ಕಾಣುತ್ತಿದ್ದ ನೀನು ಆ ಕನಸು ನನಸಾಗುವ ಮುನ್ನವೇ ನಮ್ಮನ್ನು ಬಿಟ್ಟು ಅನಾಥರನಾಗಿ ಮಾಡಿ ಹೊರಟು ಹೋದೇನಪ್ಪ ಜೀ ಹೊರಟು ಹೋದೆಯ ನಿನ್ನ ಮಗಳಿಗೆ ತಾನಾಗಿ ಒದಗಿ ಬಂದ ಮಾಂಗಲ್ಯ ಭಾಗ್ಯದ ವಿಷಯವನ್ನು ನಿನ್ನ ಎದುರಿಗೆ ಏನು ಬರುತ್ತದೆ ಈ ಮಗಳ ಮುಖ ನೋಡದೆ ನನ್ನ ಕೈಯಿಂದ ಹನಿ ನೀರು ಕುಡಿಯದೆ ಅಪ್ಪ ನಿನ್ನ ಋಣ ತೀರಿಸಲಾಗದೆ ಈ ಪಾಪಿಯ ಮಗನನ್ನು ಕ್ಷಮಿಸಿ ಬಿಡಪ್ಪ ನಾನು ಹೇಳಬೇಕಾದ ಧೈರ್ಯವನ್ನು ನೀನು ಹೇಳುತ್ತೀಯಲ್ಲಮ್ಮ ನಿಜವಾಗಲು ನೀನು ಧೈರ್ಯವಂತೆ ಮಾ ಧೈರ್ಯವಂತೆ ಮಾತಂಗಿ ಮೊದಲು ತಂದೆಯವರಂತೆ ಪ್ರೇಮ ಮಾಡೋಣ ಮಾತಂಗಿ ಮರಳಿ ಮಾರಿ ಎಲ್ಲಿಗೆ ಹೊರಟಿದ್ದಿರುವೆ ಸ್ವಲ್ಪ ಹೊರಗಡೆ ಹೋಗಿದ್ದೇನಲ್ಲ ಗೀತಾ ನಿನ್ನದೊಂದು ಮಾತು ಕೇಳಬೇಕೆಂದಿರುವೆ ಅದು ಏನು ಹೇಳಲ್ಲ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಶರತ್ತನಿಗೆ ನಿನ್ನ ಕೊಟ್ಟು ಮದುವೆ ಮಾಡಬೇಕೆಂದಿದ್ದೀಯಮ್ಮ ಅಣ್ಣ ಹೌದು ಗೀತಾ ನೀನು ಅವನ ಮದುವೆ ಮಾಡಿಕೊಂಡರೆ ಆಗಲು ನಗುನಗುತ್ತಾನೆ ಇರಬೇಕೆಂದು ನನ್ನ ಆಸೆ ಮ್ಯಾನೇಜರೇ ಈ ವಿಷಯದಲ್ಲಿ ನೀವು ತಲೆ ಹಾಕಬಾರದು ಅಣ್ಣ ನನಗೆ ಇಷ್ಟು ಬೇಗ ಮದುವೆ ಬೇಡಣ್ಣ ಗೀತಾ ಏನು ಮಾತನಾಡುತ್ತಿರುವುದು ನೀನು ಹೌದಣ್ಣ ನಾನು ಮದುವೆ ಆಗೋದಾದ್ರೆ ಆ ಕಿರಣನ್ ಜೋಡಿ ಗೀತಾಪತ್ತಿನ ಕೂಳಿಗೆ ಗತಿ ಇಲ್ಲದೆ ತಿರುಗಿ ತಿನ್ನುವ ಅವನ ನೀನು ಪ್ರೀತಿಸಿದ ಮಾತ್ರಕ್ಕೆ ನಿಮ್ಮ ಇಬ್ಬರ ಮದುವೆಯನ್ನು ಒಳ್ಳೆ ವಿಜೃಂಭಣೆಯಿಂದ ಮಾಡುತ್ತೇನೆ ಅಣ್ಣ ನಿಜವಾಗ್ಲೂ ಹೇಳ್ತಿರುವೆ ಈ ಮಾತು ಖಂಡಿತವಾಗ್ಲಿ ಅಮ್ಮ ಸಾವುಕಾರಿ ಏನು ನೀವು ಮಾತನಾಡುತ್ತಿರುವುದು ಮ್ಯಾನೇಜರ್ ಹಾಗೆ ನಟನೆ ಮಾಡಿದೆ ಇಲ್ಲದಿದ್ದರೆ ಈ ಮದುವೆ ಜನ್ಮದಲ್ಲೇ ಸಾಧ್ಯವಿರಲಿಲ್ಲ ಏಕೆಂದರೆ ಅವಳು ವಯಸ್ಸಿಗೆ ಬಂದ ಮನಸ್ಸಿಗೆ ಬಂದ ಗಂಡನನ್ನು ಮದುವೆ ಮಾಡಿಕೊಡಬಹುದು ಆದರೆ ನೀವು ಹೇಳಿದ ಪ್ರಕಾರ ನಮ್ಮ ಮದುವೆ ಯಾವಾಗ ನಾಳೆ
ಮಾನವನ ಹುಟ್ಟು ಹಬ್ಬಕ್ಕೆ ಅವ ಬಂದೇ ಬರುತ್ತಾನೆ. ನಾಲ್ಕು ಜನರನ್ನು ಅವನ ಎದುರಿಗೆ ಕಳಿಸಿ ಶ್ರೀಮಂತಕ್ಕೆ ಪೋಲಿಕೆಯನ್ನು ತೋರಿಸಿಕೊಂಡು ಎಲ್ಲರೆದುರಿಗೆ ಅವನ ಮರ್ಯಾದೆಯನ್ನು ಕಳೆದು ನಾನು ಮಾತನಾಡಿದನ್ನು ಕೇಳಿ ಶ್ರೀಮಂತ ಸಂಬಂಧವೇ ಬೇಡವೆಂದು ತಿರಸ್ಕರಿಸಿ ನನ್ನ ತಂಗಿಯನ್ನು ಮರಿಯಾಗಿ ಮಾಡದಿದ್ದರೆ ನನ್ನ ತಂಗಿಯನ್ನು ನಿನ್ನ ಕೂಡ ಮದುವೆ ಮಾಡದಿದ್ದರೆ ನನ್ನ ಹೆಸರು ಕಿರಾತಕನೇ ಅಲ್ಲ ಕಿರಾತಕ ಕಿರಾತಕ ತಲೆ ಅಣ್ಣ ಬೇಕು ನಿನ್ನ ತಲೆಗೆ